ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಏನಂತಂದರೆ, ನಮ್ಮ ಬ್ರದರ್ ಮದುವೆ ಇದೆ. ಸೊ ಅದಕ್ಕೋಸ್ಕರ ಸೊ ಹೋದರೆ ಒಂದು ವೀಕ್ ಇದ್ಬಿಟ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಫುಲ್ ಕಾರೆಲ್ಲ ಲಗೇಜ್ ಇದೆ ನೋಡ್ಬೋದು. ಸೊ ಹೋಗ್ತಾ ಇದ್ದೀನಿ, ಇವಾಗಷ್ಟೇ ಹೋಗ್ತಾ ಇದ್ದೀವಿ. ಹುಡುಗಿ ನೋಡಿ, ಇಲ್ಲಿ ಏನಾದರೂ ಒಂದು ಬೇಕು ಆಟ ಆಡೋದಕ್ಕೆ, ಏನಾದರೂ ಒಂದು ಬೈಕ್ ಹಾಕೊಂಡು ಇರೋದು ಏನೇ ಕೊಟ್ರು. ಸೊ ತಗೊಂಡ್ರೆ ಮತ್ತೆ ಅಳೋದಕ್ಕೇನೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಹಂಗೆ ಎನಿವೇಸ್, ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಇವತ್ತು ಏನಂದರೆ, ನಮ್ಮ ಅಕ್ಕ ಮನೆಗೆ ಬಂದಿದ್ದಾಳೆ, ಅಮ್ಮ ಮನೆಗೆ ಬಂದಿದ್ದಾಳೆ. ಸೊ ಅವಳು ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂತ. ನಾನು ಮದುವೆ ಟೈಮಲ್ಲಿ ಮದುವೆ ದಿನಾನೇ ಬರೋದು ಅಂತ ಹೇಳಿದ್ದೆ, ಅವಳು ಗೊತ್ತಿಲ್ಲ. ಬಟ್ ಅಮ್ಮ ಅಪ್ಪನಿಗೆಲ್ಲ ಗೊತ್ತು ನಾನು ಇವತ್ತು ಬರ್ತೀನಿ ಅಂತ. ಸೊ ಅವಳು ಅಂತೂ ಬಾ, ನೀನು ನಾನು ಇದ್ದೀನಲ್ಲ ಜೊತೆಗೆ, ತುಂಬ ಟೈಮ್ ಆಗಿತ್ತು ಮಾತಾಡಿ ಎಲ್ಲ ಹಂಗೆ, ಹಂಗಾಗಿ ಬಾ ನೀನು ಅಂತ ಹೇಳ್ತಾ ಇದ್ಲು. ಬಟ್ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಸೊ ಅವಳು ಗೊತ್ತಿಲ್ಲ, ಸರ್ಪ್ರೈಸ್ ಅವಳಿಗೆ ಇದು. ಸೊ ನೋಡೋಣ ಅವಳು ಏನು ಮಾಡ್ತಾಳೆ ಏನು ಅಂತ. ಎನಿವೇಸ್, ಇವಾಗ ಹೋಗೋಣ. ಫಸ್ಟು ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಕೆನಾ? ಬಂದಿತ್ತು ಸಂಜೆ ಹೊತ್ತು ನೋಡಿ, ಚೆನ್ನಾಗಿದೆ ಸನ್ಲೈಟ್ ನೋಡಿ, ಸನ್ಲೈಟ್ ಸನ್. ಅವ್ರಿಗೆ ಸ್ವಲ್ಪ ನಿದ್ದೆ ಬೇರೆ ಬರ್ತಾ ಇದೆ ಇವಾಗ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ನಿದ್ದೆ ಮಾಡಿಸ್ಬೇಕು. ಸಾಮಾನ್ಯ ಇರ್ತಾನೆ ಅವಳು, ಅವನಂತೂ ಫುಲ್ ಖುಷಿ ಪಡ್ತಾನೆ, ತಂಗಿ ಬಂದ್ಲು ತಂಗಿ ಬಂದ್ಲು ಅಂತ. ಅವನಿಗೂ ಗೊತ್ತಿಲ್ಲ ಪಾಪ, ವಿಡಿಯೋ ಕಾಲ್ ಎಲ್ಲ ಮಾಡಿದಾಗ ತಂಗಿ ಬಾಬಾ ಅಂತ ಹೇಳ್ತಾ. ಹಾಗೇ ಬರ್ತಾ ಪಿಜ್ಜಾ ತೊಗೊಂಡ್ಬಂದಿದ್ದಿ. ಸೊ ಇವಾಗ ಅದನ್ನು ತಿನ್ನಬೇಕು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೂ ತಿಂದ್ರೇ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇವಾಗೆಲ್ಲರೂ ಕೂತ್ಕೊಂಡು ಪಿಜ್ಜಾ ತಿನ್ನೋಣ ಅಂತ ಕೂತಿದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಇನ್ನೇನು ಹೊರಡ್ತಾರೆ ಕೂಡ. ಸೊ ಅವ್ರು ಹೋದ್ಮೇಲೆ ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಆಗಿಬಿಟ್ಟಿತ್ತು, ಅವಾಗಲೇ 7 o'clock ಹಂಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಪಾಪುದು ವಾಕರ್ ತೊಗೊಂಡ್ಬಂದಿದ್ವಿ, ಸುಮ್ಮನೆ ಇರಲಿ, ಅಪ್ಪ ಅಮ್ಮಂಗು ನೋಡ್ದಂಗೆ ಆಗುತ್ತೆ ಅವಳು ಹೆಂಗೆ ಹೋಗ್ತಾಳೆ ಏನು ಅಂತ. ವೀಡಿಯೋ ಎಲ್ಲ ಕಳಿಸ್ತೀನಿ. ಬಟ್ ಸ್ಟಿಲ್ ಏನೋ ನನಗೆ ಹಂಗೆ ಅನಿಸೋದು, ಏನಾದರೂ ತೊಗೊಂಡ್ರೆ ಅಮ್ಮನಿಗೆ ಅಪ್ಪಂಗೆ ತೋರಿಸ್ಬೇಕು ಅವಳು ಹೆಂಗೆ ಮಾಡ್ತಾಳೆ ಅಂತ. ಸೊ ಆ ಥರ ತೊಗೊಬಂದಿದ್ವಿ. ಸೊ ಅವಳು ಅದನ್ನು ಇಟ್ಕೊಂಡು ಇಲ್ಲದೇನು ಆ ಥರ ಎಲ್ಲ ಮಾಡ್ತಾಯಿದ್ಲು. ನೋಡ್ಬೋದು ಇಲ್ಲಿ ನಾವು ಅಪ್ಪ ಜೊತೆ ಮಾತಾಡ್ತಾ ಇದ್ವಿ, ಪಾಪುನ ಮಾತಾಡಿಸ್ತಾ ಇದ್ದಾರೆ ಅವರಂತೂ. ಸೊ ಅವಳು ತುಂಬಾ ಇವಾಗ ಕಾಡ್ಸೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಳೆ, ಬರ್ತೀನಿ ಅಂತ ಒಂಥರ ಮಾಡೋದು, ಆಮೇಲೆ ಬರೋಲ್ಲ ಅಂತ ಮತ್ತೆ ಈ ಕಡೆ ತಿರ್ಕೊಳ್ಳೋದು, ಆ ಥರ ಎಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾಳೆ ಇವಾಗಂತೂ. ಸೊ ಅದು ಒಂಥರ ಖುಷಿ ಅನಿಸುತ್ತೆ ಅವ್ಳು ಮಾಡೋದು ನೋಡೋವಾಗ. ಅಕ್ಕ ಅಂತೂ ತುಂಬಾ ಖುಷಿ ಪಟ್ಲು, ಬಿಕಾಸ್ ನಾನು ಬರೋದಿಲ್ಲ ಅಂತಲೇ ಅಂದಿದ್ದೆ. ಅವಳು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ಲು, ಬಾ ಪ್ಲೀಸ್ ಅಂತ. ಪಾಪುನ ನೋಡಿದೆ ತುಂಬ ಟೈಮ್ ಆಯಿತು ಅಂತ ಎಲ್ಲ ಹೇಳ್ತಾ ಇದ್ಲು, ಬಟ್ ನಾನು ಬರೋದಿಲ್ಲ ಅಂತಲೇ ಹೇಳ್ತಾನೇ ಇದ್ದೆ. ಸೊ ಹಂಗಾಗಿ ಅವಳಿಗೆ ಒಂಥರ ಶಾಕ್ ನಾನು ಇವತ್ತು ಬಂದಿದ್ದು ನೋಡಿಬಿಟ್ಟು ತುಂಬಾ ಖುಷಿ ಪಟ್ಲು ಅವಳಂತೂ. ಆ್ಯಂಡ್ ಸಾಮಾನ್ಯ ನೋಡಿ ಇವಾಗ ತಂಗಿ ಜೊತೆ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ನಾನು ಇವಾಗ ಫ್ರೆಶಪ್ ಎಲ್ಲ ಆಗಿ ಬಂದೆ. ಸೊ ಮಕ್ಕಳಿಬ್ಬರು ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡ್ಬೋದು. ಅದು ಇದು ಎಲ್ಲ ತೊಗೊಂಡು ನೆಲದ ಮೇಲೆ ಫುಲ್ ಹರಡಿರ್ತಾರೆ. ಇದೇ ಥರನೇ ಅಜ್ಜಿ ಮನೆಗೆ ಬಂದ್ರಂತೂ ಟಾಯ್ಸ್ ಎಲ್ಲನೂ ಬಂದ ತಕ್ಷಣವೇ ಕಾಣಿಸೋ ಥರ ಫುಲ್ ಹರಡಿರ್ತಾರೆ. ಸೊ ಅದನ್ನು ಎಷ್ಟು ಸತಿ ಎತ್ತಿಟ್ರು ಅದು ಹಂಗೆ ನೆಲದಲ್ಲೆಲ್ಲ ಹೂಳಾಡ್ಕೊಂಡಿರತ್ತೆ ಟಾಯ್ಸು. ಅದನ್ನು ಎತ್ತಿಡೋದಕ್ಕೂ ಬಿಡೋದಿಲ್ಲ, ಅದು ಬೇಕು ಇದು ಬೇಕು ಅಂತ ಒಂದನ್ನು ಎತ್ತಿಡೋದಕ್ಕೆ ಬಿಡೋದಿಲ್ಲ.
ಸೊ ಈ ತರ ನೋಡ್ಬೋದು ನೀವು ಎಷ್ಟೊಂದು ಹಾಕಿ ಇಟ್ಟಿದ್ದಾರೆ, ಎಲ್ಲ ಬಿಟ್ಟು ಕುಲ್ಫಿ ಮೌಲ್ಡ್ ಅದೆಲ್ಲಾನು ಬೇಕು ಆಟ ಆಡೋದಕ್ಕೆ ಇವ್ರಿಗೆಲ್ಲ. ಸೊ ಇಬ್ರು ನೋಡಿ ಇಲ್ಲಿ ಆಟ ಆಡ್ಕೊಳ್ತಾ ಇದ್ದಾರೆ. ಇವಾಗ ಅವಳು ಜಸ್ಟ್ ಹಂಗೆ ಹಿಡಿದು ನಿಲ್ಲೋದಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾಳೆ ಸ್ವಲ್ಪ. ಸೊ ನಾವು ಜೊತೆಗಿಲ್ಲದೆ ಇದ್ರೆ ಬಿಡ್ದೋಗ್ಬಿಡ್ತಾಳೆ, ಅದಕ್ಕೋಸ್ಕರ ಯಾರಾದರೂ ಒಬ್ರು ಇಟ್ಕೊಳ್ತಾ ಇರಬೇಕು ಅವಳನ್ನ. ಸೊ ಒಂದೆರಡು ಸತಿ ಈ ಥರ ನಿಲ್ಲೋದಕ್ಕೆ ಪ್ರಾಕ್ಟೀಸ್ ಆಗ್ತಾ ಇದೆ ಇನ್ನ. ಸೊ ಈ ಥರ ಅಂದ್ರೆ ಅಮ್ಮ ಪ್ರಸಾದ ಕೊಟ್ಟಿದ್ರು, ಅಪ್ಪ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು. ಸೊ ಅದನ್ನ ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ಪ್ರಸಾದ, ಹಾಗೆ ಹೂವು ಎಲ್ಲ ಇಡ್ತಾ ಇದ್ದೀನಿ ಪಾಪುಗೆ ನಾನು. ಹಾಗೇನೆ ಫ್ರೆಂಡ್ಸ್, ಈ ವ್ಲಾಗನ್ನು ನಾಳೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಇನ್ನೇನು ಊಟ ಮಾಡಿ ಮಲ್ಕೊಂಡು ಬಿಟ್ವಿ ಆಮೇಲೆ. ಸೊ ನೆಕ್ಸ್ಟ್ ಡೇ ಏನಾಯಿತು ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ಇವಾಗ ಎಲ್ಲರೂ ಅವ್ನು ಹೇಳ್ದಂಗೆ ಕೇಳಬೇಕು ನೋಡಿ, ಅವ್ನು ಶೂಟ್ ಮಾಡ್ತಾನಂತೆ ಸಾಮಾನ್ಯ. ಸೊ ಎಲ್ಲರೂ ನೆಲಕ್ಕೆ ಹಿಂಗೆ ಬಿದ್ದುಕೊಬೇಕು ಅಂತ, ನನ್ನನ್ನು ಬೀಳು ಬೀಳು ಅಂತ ಅಂತ ಇದ್ದಾನೆ ಅವನು. ಅಜ್ಜಿಗೆ ಮಾಡು ಶೂಟ್ ಮಾಡು ಅಜ್ಜಿ ಎದ್ದ ಅದರಲ್ಲಿ. ಈ ತರ ನೋಡಿ ಮಕ್ಕಳು ಎಷ್ಟು ಏನ್ ಹೇಳ್ತಾರೋ ಅದನ್ನ ನಾವು ಕೇಳಲೇಬೇಕು. ಎಷ್ಟು ದೊಡ್ಡವರಾಗಿರ್ಲಿ ಎಷ್ಟು ಚಿಕ್ಕವರಾಗಿರ್ಲಿ, ಅವ್ರಿಗಂತೂ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ನಾವಂತೂ ಮಕ್ಕಳ ಜೊತೆಗೆ ಮಕ್ಕಳಾಗ್ಬಿಡ್ತೀವಿ ಅನ್ನೋದು ಇದಕ್ಕೇನೆ. ಸೊ ಅಮ್ಮನ್ನಂತೂ ಬಿಡದೇ ಇಲ್ಲ ಅವನು, ಅಜ್ಜಿ ಅಜ್ಜಿ ಬೀಳಿ ಬೀಳಿ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ತೀನಿ ಅಂತ ನೋಡ್ಬೋದು ನೀವು. ಸೊ ನೆಲಕ್ಕೇನೆ ಬೀಳ್ಬೇಕು, ಆ ಕಡೆ ಈ ಕಡೆ ಸುಮ್ಮನೆ ಹೊರಗ್ಬಿಟ್ಟು ಕೂತೋಂಗಿಲ್ಲ. ಸೊ ಈ ಥರ ಎಲ್ಲ ಮಾಡ್ತಿದ್ದ, ತುಂಬಾ ನಗು ಬರ್ತಾ ಇತ್ತು ನನಗಂತೂ. ಅವ್ನು ನೋಡಿ ಶೂಟ್ ಮಾಡ್ದಾಗ ಹಿಂಗ್ ಹೋಗಿ ಬೀಳ್ತಾ ಇದ್ದಾನೆ ಅಂತ, ಅವನಂತೂ ನೆಲಕ್ಕೆ ಬೀಳೋದಿಲ್ಲ ಅಂತೆ, ಅವ್ನು ತುಂಬಾ ಸ್ಟ್ರಾಂಗ್ ಅಂತೆ, ಆ ಥರ ಎಲ್ಲ ಹೇಳ್ತಾ ಇದ್ದ. ಸೊ ಸಖತ್ ಖುಷಿ ಆಯ್ತು ನನಗಂತೂ ಇವನ್ನ ಆಟ ಎಲ್ಲ ನೋಡ್ಬಿಟ್ಟು. ತುಂಬಾ ಟೈಮ್ ಆಗಿತ್ತು ನಾನು ಕೂಡ ಇವನನ್ನ ನೋಡ್ದೆ ಈಗ. ಸೊ ಸಖತ್ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಪಾಪು ಇವಾಗ ತಾನೇ ಸ್ನಾನ ಮಾಡಿ ನಿದ್ದೆ ಮಾಡಿ ಎದ್ದಿದ್ಲು. ಸೊ ಸ್ನಾನ ಎಲ್ಲ ತಕ್ಷಣ ನಿದ್ದೆ ಮಾಡಿಸ್ಬಿಡ್ತೀನಿ, ಒಂದ್ಸರಿ ಫ್ರೆಶ್ ಆಗಿ ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ. ಒಂದೊಂದ್ಸರಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಒಂದೊಂದ್ಸರಿ ಮಾಡೋದಿಲ್ಲ. ಬಟ್ ಸ್ನಾನ ಮಾಡಿಸ್ ತಕ್ಷಣ ಒಂದ್ಸತಿ ನಿದ್ದೆ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನಂತೂ. ಸೊ ಚಿಕ್ಕದಾಗ ಒಂದು ನಿದ್ದೆ ಮಾಡಿ ಎದ್ದಿದ್ದಾಳೆ ಇವಾಗ, ನೋಡಿ ಆಟ ಆಡ್ತಾ ಇದ್ದಾಳೆ. ಅಂಡ್ ಈ ಕಡೆ ನಾವು ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಮದುವೆ ಇದೆಯಲ್ಲ, ಸೊ ಅದಕ್ಕೆಲ್ಲ ರೆಡಿ ಆಗ್ತಾ ಇದ್ವಿ. ಎಲ್ಲ ಬಳೆ ಬೆಳುವುದು ಇದು ಎಲ್ಲಾನು ಸೆಟ್ ಮಾಡೋದಿರ್ಲಿ, ಏನೆಲ್ಲ ಕೆಲಸಗಳಿದ್ವಿ. ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಇದ್ರೆ ಅಂತೂ ನಮ್ಗೆ ಎಷ್ಟು ಬೇಕತ್ತು ಟೈಮೇ ಸಿಗೋದಿಲ್ಲ ರೆಡಿ ಆಗೋದಕ್ಕೆ ಅಂತ ಅನ್ನಿಸ್ಬಿಡತ್ತೆ. ಸೊ ಅದಕ್ಕೋಸ್ಕರ ಸೊ ಮೊದಲೇ ರೆಡಿ ಮಾಡಿಡೋಣ ಅಂತ ಎಲ್ಲ ಮಾತಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ನೋಡಿ ಸಾಮಾನ್ಯ ಏನು ಕಿತಾಪತಿ ಮಾಡಿದ್ದಾನೆ ಅಂತಂದರೆ, ನನ್ನ ಕೂದಲಿಗೆ ಕೋಂಬನ್ನ ಸಿಕ್ಕಿಸ್ಬಿಟ್ಟಿದ್ದಾರೆ. ಸೊ ಆ ಥರ ಎಲ್ಲ ಮಾಡ್ತಾರೆ, ನಿನ್ನ ತಲೆ ಬಾಚ್ತೀನಿ ಬಾಚಿಕ್ಕಿ ಅಂತಂದ್ಬಿಟ್ಟು ತಲೆಗೆಲ್ಲ ಬಾಚಣಿಗೆನ ಸಿಕ್ಕಾಕಿಸ್ಬಿಟ್ಟಿದ್ದ. ಸೊ ಈ ಥರ ಎಲ್ಲ ಏನಾದರೂ ತರಲೆ ಮಾಡ್ತಾ ಇರ್ತಾನೆ ಇವನಂತೂ. ಹಂಗೆಲ್ಲ ಒಂಥರ ಚೆನ್ನಾಗಿರತ್ತೆ ನೋಡಿ ಈ ಥರ ಇವಾಗ ನೋಡೋದಾಗಂತ ತುಂಬಾ ಮಜಾ ಅನಿಸುತ್ತೆ, ಸಖತ್ತಾಗಿರತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲಾನು ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಗಳಂತೂ ಅದು ಕೊಡು ಇದು ಕೊಡು ಅಂತ ಎಲ್ಲಾನು ಹೇಳ್ಕೊಳ್ತಾಳೆ, ಎಲ್ಲಾನು ಬೇಕು ಅವಳಿಗೆ. ಸೊ ಈ ಥರ ಎಲ್ಲಾನು ಅರೇಂಜ್ ಮಾಡ್ಕೊತಾ ಇದ್ದೀವಿ. ಈ ವ್ಲಾಗಲ್ಲಿ ಸ್ವಲ್ಪ ವಾಯ್ಸ್ ಓವರ್ ನಿಮಗೆ ಡಿಸ್ಟರ್ಬೆನ್ಸ್ ನಾಯ್ಸಿ ಅಂತ ಅನ್ನಿಸ್ಬೋದು, ಬಟ್ ನನಗೇನು ಬೇರೆ ಆಪ್ಷನ್ ಇಲ್ಲ ಇವಾಗ ಸದ್ಯಕ್ಕೆ, ಬಿಕಾಸ್ ಮನೆಯಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಹಂಗಾಗಿ ವಾಯ್ಸ್ ಓವರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಚೆನ್ನಾಗಿ ವಾಯ್ಸ್ ಓವರ್ ಕೊಡ್ತೀನಿ, ಓಕೆನಾ? ಆ್ಯಂಡ್ ಇದು ವ್ಲಾಗೆಲ್ಲಾನು ನಾನು ಶೂಟ್ ಮಾಡಿ ಸ್ವಲ್ಪ ದಿನ ಹಿಂದೆನೇ ಶೂಟ್ ಮಾಡಿದ್ದೀನಿ, ಬಟ್ ಇವಾಗ ನಾನು ಮನೆಗೆ ಬಂದಮೇಲೆ ಮತ್ತೆ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು, ಬಿಕಾಸ್ ಮದುವೆ ಗಡಿಬಿಡಿನಲ್ಲಿ ನಾನೇನು ವೀಡಿಯೋಸಲ್ಲಿ ಎಡಿಟ್ ಮಾಡೋದಕ್ಕೆ ಹೋಗಿಲ್ಲ. ಸೊ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬ ಕಾರ್ಟೂನ್ ನೋಡ್ಕೊಂಡು ಕೂತಿದ್ದಾನೆ ಇವಾಗಷ್ಟೇ, ದೋಸೆ ತಿಂದು ಇಲ್ಲಿ ಕೂತಿದ್ದಾನೆ. ಆ್ಯಂಡ್ ಇವಾಗ ಅಮ್ಮ ಏನೋ ಸ್ಪೆಷಲ್ ಮಾಡಿದ್ದಾರೆ. ಇವತ್ತೇನಮ್ಮ ಸ್ಪೆಷಲ್ ಮಾಡಿದ್ದಾರೆ ಅಂತಂದ್ರೆ ಹಲಸಿನಕಾಯಿ ದೋಸೆ ನೋಡಿ ಇಲ್ಲಿ. ಸೊ ಆಫ್ ಸೀಸನ್ ಅಲ್ಲಿ, ಸೊ ಇದು ಹೆಂಗೆ ಮಾಡಿದ್ದು ಏನು ಎತ್ತ ಅಂತಂದ್ರೆ, ಫ್ರೀಜರ್ ಅಲ್ಲಿ ಇಟ್ಟಿದ್ರು ಹಲಸಿನಕಾಯಿ ಎಲ್ಲ ಕ್ಲೀನ್ ಮಾಡಿ ಸೊಳ್ಳೆ ಎಲ್ಲ. ಸೊ ಇವತ್ತು ಹಲಸಿನಕಾಯಿ ಲಾಸ್ಟ್ ಅಂತ ಈ ವರ್ಷದ್ದು. ಸೊ ಇನ್ನೇನು ಸ್ವಲ್ಪ ದಿನದಲ್ಲೇ ಹಲಸಿನಕಾಯಿ ಆಗುತ್ತೆ ಅಲ್ವಾ, ಅವಾಗ ಫ್ರೆಶ್ ಆಗಿ ಮಾಡ್ಕೊಬೋದು. ಬಟ್ ಇದು ದೋಸೆ ಇವಾಗ ಚೆನ್ನಾಗಿ ಆಗ್ತಾ ಇದೆ. ಸೊ ಇವಾಗ ದೋಸೆ ತಿನ್ಬೇಕು ನಾನು.
ಇವಾಗ ಸಂಜೆ ಹೊತ್ತು ಅಮ್ಮ ದೋಸೆ ಮಾಡಿದ್ರು. ಸೊ ಇದಂತೂ ನನ್ನ ಎಲ್ಲದಕ್ಕೂ ಫೇವ್ರೆಟ್ ದೋಸೆ, ನಮ್ಗೆ ಎಲ್ಲಾರ್ಗು ತುಂಬಾನೇ ಇಷ್ಟ ಹಲಸಿನಕಾಯಿ ದೋಸೆ. ಸೊ ಇದು ಸೇಮ್ ನಿಮ್ಗೆ ಫ್ರೆಶ್ ಆಗಿ ನೀವು ಹಲಸಿನಕಾಯಿ ಕೊಯ್ದು ಹೆಂಗ್ ಮಾಡ್ತಿರೋ ಅದೇ ತರಾನೇ ಟೇಸ್ಟ್ ಇರುತ್ತೆ, ಏನು ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ. ಜಸ್ಟ್ ಹಲ್ಸ್ ಕ್ಲೀನ್ ಮಾಡಿರೋ ಹಲಸಿನಕಾಯಿ ಸೋಡನ ಫ್ರೀಜರಲ್ಲಿ ಇಟ್ಟು ಫ್ರೀಜ್ ಮಾಡಿ ಸ್ಟೋರ್ ಮಾಡಿರೋದಷ್ಟೇನೆ. ಸೊ ಅದನ್ನ ಇವಾಗ ದೋಸೆಗೆ ಯೂಸ್ ಮಾಡಿದ್ದಾರೆ ಅದದ್ದು. ಸೊ ಹಲಸಿನಕಾಯಿ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಜೇನು ತುಪ್ಪ ಮತ್ತು ಚಟ್ನಿ, ಚೆನ್ನಾಗಿರುತ್ತೆ. ಸೊ ನನಗೆ ಜೇನುತುಪ್ಪದಲ್ಲಿ ಹಾಕ್ತೀನಿ ಅದಕ್ಕೆ ಜಾಸ್ತಿ ಇಷ್ಟ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು ದೋಸೆ ಅದರಲ್ಲಿ ತಿನ್ನೋಣ ಅಂತಂದ್ಬಿಟ್ಟು ಅಷ್ಟೇನೆ. ನನಗೆ ಜಾಸ್ತಿ ಇಷ್ಟ ಆಗೋದು ಚಟ್ನಿ ಹಾಕ್ಬಿಟ್ಟು ತಿನ್ನೋದಕ್ಕೆ. ಸೊ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹಲಸಿನಕಾಯಿ ದೋಸೆಗೆ ಒಂದು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ಅಂತೂ ಸೂಪರಾಗಿರುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಕೂಡ ದೋಸೆ, ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಇವಾಗ ಇನ್ನೇನು ಹಲಸಿನಕಾಯಿ ಬರುತ್ತೆ ಎಲ್ಲ ಸೀಸನ್ನು, ಸೊ ಅವಾಗ ಮಾಡ್ಬೋದು ನೀವು ಕೂಡ. ಏನಕ್ಕೆ ಹಾಕ್ಕೊಂಡು ತಿನ್ನೋದು ಒಂದು ಸ್ಪೆಷಲ್ ಕಾಂಬಿನೇಷನ್. ಅಮ್ಮ ಅಂತೂ ಹಲಸಿನಕಾಯಿ ದೋಸೆ ಮಾಡೋದಕ್ಕೆ ನಾವಿಬ್ರು ಬರಲಿ ಅಂತಾನೆ ವೇಟ್ ಮಾಡ್ತಾ ಇದ್ರು. ಸೊ ಒಟ್ಟಿಗೆ ಸಿಕ್ಕಿದ್ರೆ ಎಲ್ಲಾರ್ಗು ಮಾಡ್ಕೊಡ್ಬೋದು ಅಂತ. ಸೊ ಅಮ್ಮ ಇವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾ ಇದ್ದಾರೆ. ಸೊ ನಾವು ದೋಸೆ ತಿಂತಾ ಇದ್ದೀವಿ. ಆ್ಯಂಡ್ ಮತ್ತೆ ಆಡ್ಕೊಂಡಿದ್ದ ತಿನ್ನೋದು ಎಷ್ಟೋ ದಿನ ಆಗೋಗ್ಬಿಟ್ಟಿತ್ತು, ತುಂಬಾ ಖುಷಿ ಆಯಿತು ಮಾತ್ರ. ಸೊ ಯಾರು ಎಲ್ಲ ಈ ಥರ ಇಷ್ಟಪಡ್ತೀರ, ಅಮ್ಮನ ಕೈ ಯಾರು ಅಮ್ಮ ದೋಸೆ ಮಾಡಿಲ್ಲ ಕೊಡ್ತಾರಲ್ಲ, ಸೊ ಬಿಸಿ ಬಿಸಿ ಹಾಕ್ಕೊಡ್ತಾರೆ, ಅದನ್ನು ತಿನ್ನೋ ಖುಷಿ ಅನಿಸುತ್ತೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ್ಯಂಡ್ ಯಾರಿಗೆಲ್ಲ ತುಂಬಾ ಇಷ್ಟ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲಿ ಅಮ್ಮ ಉಪ್ಪಿನಕಾಯಿಗೆ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದಾರೆ, ಸೂಪೆಲ್ಲ ಹಾಕಬೇಕು ಇನ್ನು. ಸೊ ಇವಾಗಷ್ಟೇ ಕಟ್ ಮಾಡಿದ್ದು ಆ್ಯಂಡ್ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಅದಕ್ಕೆ ಚೆನ್ನಾಗಿ ಉಪ್ಪು ಎಳ್ಕೊಂಡಿರುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಡೇ ಅದಕ್ಕೆ ಮಸಾಲ ಹಾಕ್ಕೊಳ್ಳೋಣ ಅಂತ ಇವಾಗಷ್ಟೇ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೇ ಇಲ್ಲಿ ದೋಸೆ ಕೂಡ ಆಗ್ತಾ ಇದೆ. ಸೊ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಸಖತ್ತಾಗಿ ಬಂದಿತ್ತು. ಸೊ ನನಗೆ ಇವಾಗ ನೋಡಿದ್ರೂ ವಾವ್ ಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ಓಕೆನಾ, ಸೊ ನೋಡುವಾಗನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೋಸೆ ಕೂಡ ಸೂಪರ್ ಆಗಿತ್ತು. ಜಿಜಿ ಹುಡಿತಾಯ ನೀನು? ಬೇಡ ಚಿಕ್ಕಿ, ಬೇಡ ಚಿಕ್ಕಿ ಹುಡುದೆ. ಸೊ ಸಾಮಾನ್ಯ ಅಂತೂ ಇವಾಗ ತುಂಬ ತರಲೆ ಆಗ್ಬಿಟ್ಟಿದ್ದಾನೆ. ಸೊ ಇವಾಗ ಸಂಜೆ ಹೊತ್ತು ನೋಡಿ ಇಲ್ಲಿ ಅಂಗಳದಲ್ಲಿ ಆಡ್ತಾ ಇದ್ದಾನೆ, ಎಲ್ಲ ಎಲೆಗಳನ್ನೆಲ್ಲ ಹಾಕ್ಬಿಟ್ಟು ಅವ್ನು ಅಡುಗೆ ಮಾಡಿ ಹಾಕ್ತಾನಂತೆ, ದೋಸೆ ಮಾಡಿ ಹಾಕ್ತಾನಂತೆ, ಎಲ್ಲರೂ ಕುತ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಸ್ವಲ್ಪ ಎಲ್ಲ ಎಲೆಗೂ ಮಣ್ಣು ಹಾಕ್ಬಿಟ್ಟಿದ್ದಾನೆ ನೋಡಿ, ಒಂದೊಂದು ಸ್ಪೂನ್ ತಗೊಂಡು. ಸೊ ಅಜ್ಜಿ ಮತ್ತೆ ಮೊಮ್ಮಗಂಗೆ ಇದೇ ಕೆಲಸ, ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಅಮ್ಮ ಹೇಳ್ಕೊಡ್ತಾರೆ. ಸೊ ಅವ್ನು ಹಂಗೇನೆ ಮಾಡ್ತಾ ಇದ್ದಾನೆ ನೋಡ್ಬೋದು. ಸೊ ಅದಕ್ಕೆ ಅನ್ಸುತ್ತೆ ಅಜ್ಜಿ ಮನೆಗೆ ಬಂದರೆ ಅಜ್ಜಿ ಜೊತೆಗೆ ಆಟ ಆಡೋದೆ ಮಕ್ಳಿಗೆ ತುಂಬಾ ಖುಷಿ. ಅಜ್ಜಿ ಹೇಳ್ದಂಗೆ ಕೇಳ್ತಾರೆ ನೋಡಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಸೊ ಹಂಗಾಗಿ ನೋಡಿ ಇಲ್ಲಿ ಎಲ್ಲಾರ್ಗು ಬಡಿಸ್ತಾ ಇದ್ದಾನೆ, ಎಲ್ಲಿ ಎಲ್ಲ ಹಾಕಿರೋದಂತೆ. ಸೊ ಊಟ ಮಾಡಿ ಊಟ ಮಾಡಿ ಅಂತ ಅಂತ ಅವನೇನೋ ಆಟ ಆಡ್ತಾ ಇದ್ದಾನೆ. ಸೊ ಸಂಜೆ ಹೊತ್ತಿದೇನೇ ಕೆಲಸ ಇವಾಗಂತೂ ಅವನಿಗೆ. ಸೊ ಈ ಥರ ಎಲ್ಲ ಆಟ ಆಡೋದು ನೋಡೋ ನಮ್ಮ ಚೈಲ್ಡ್ಹುಡ್ ಕೂಡ ನೆನಪಾಗುತ್ತೆ. ನಾವೂ ಅಷ್ಟೇ ಈ ಥರ ಎಲ್ಲ ಮಣ್ಣಲ್ಲೇನೋ ಅಡುಗೆ ಮಾಡೋದಂತೆ ಆ ಥರ ಎಲ್ಲ ಮಾಡ್ತಾ ಇದ್ವಿ. ಸೊ ಈ ಥರ ಎಲ್ಲ ಮೆಮರೀಸ್ ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ನನಗೂ ಖುಷಿ ಅನಿಸುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡೋದಕ್ಕೆ. ಓಕೆನಾ, ಸೊ ಕಮೆಂಟ್ ಮಾಡಿ ನಿಮ್ಮ ಮೆಮರೀಸ್, ಚೈಲ್ಡ್ಹುಡ್ ಮೆಮರೀಸನ್ನೆಲ್ಲನೂ. ಓಕೆನಾ, ಸೊ ನಾವೆಲ್ಲ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ ಇವನ ಆಟನ. ಸೊ ಖುಷಿ ಆಗುತ್ತೆ ನೋಡೋದಕ್ಕೆ. ಎಲ್ಲಿ ಅದು ಸಣ್ಣ ಇದ್ದು ಸೈಜ್ ರಜ್ಜ ನೀನೆಂತರ ಆಡುದು. ಇವಾಗ ನಾನಿಲ್ಲಿ ನೋಡಿ ಪ್ಯಾಷನ್ ಫ್ರೂಟ್ ಅನ್ನು ಕೊಯ್ತಾ ಇದ್ದೀನಿ. ನಾನು ಯಾವಾಗ ಪ್ರೆಗ್ನೆನ್ಸಿಗಳಿರೋವಾಗ ಅನಿಸುತ್ತೆ, ಸೊ ಪ್ಯಾಷನ್ ಫ್ರೂಟ್ ಏನೋ ತಿಂದಿದ್ದೆ, ನಮ್ಮ ದೊಡ್ಡಮ್ಮ ಮನೆಯಿಂದ ಕೊಟ್ಟಿದ್ದು, ದೊಡ್ಡಪ್ಪ ಕೊಟ್ಟಿದ್ರು. ಸೊ ಅವಾಗ ಅದನ್ನು ತಿನ್ನೋವಾಗ ಒಂದು 4-5 ಸೀಡ್ಸ್ ಹಾಕಿದ್ದೆ. ಸೊ ಅದರಲ್ಲಿ ಗಿಡ ಆಗಿದ್ದರಲ್ಲಿ ಇವಾಗ ಇಲ್ಲಿ ಪ್ಯಾಷನ್ ಫ್ರೂಟ್ ಆಗ್ತಾ ಇದೆ. ಸೊ ಇವಾಗ ಅದನ್ನು ಕೊಯ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಹಣ್ಣು. ಸೊ ಈ ಥರ ಇದರಲ್ಲಿ 2 ಕಲರ್ದಿದೆ, ಮರೂನ್ ಕಲರ್ ಆಗೋದೊಂದಿದೆ, ಯೆಲ್ಲೋ ಕಲರ್ದೊಂದಿದೆ. ಸೊ ಅದನ್ನು ಕೊಯ್ತಾ ಇದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಇವರು ಅಮ್ಮ ಮಗಳು ಮಗ ಆಟ ಆಡ್ತಾ ಇದ್ದಾರೆ. ಸೊ
ಅವನಿಗಿಲ್ಲ ಅಂತಂದ್ರೆ ಬೋರ್ ಆಗುತ್ತೆ, ಒಬ್ಬನೇ ಆಟ ಆಡೋದಕ್ಕೆ ಬಿಡೋದು ಇಲ್ಲ ಮತ್ತೆ. ಸೊ ಯಾರಾದ್ರೂ ಜೊತೆಗೆ ಮಾತಾಡ್ಕೊಂಡಿರೋದಕ್ಕೆ ಬೇಕು ಒಬ್ರು. ಸೊ ಹಂಗಾಗಿ ಅವರಿಬ್ಬರೂ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ನೋಡ್ಬೋದು ಪ್ಯಾಶನ್ ಫ್ರೂಟ್ ಇವಾಗ ತುಂಬ ಚೆನ್ನಾಗಿ ಆಗ್ತಾ ಇದೆ, ಅದಂತೂ ನನಗೆ ತುಂಬ ಖುಷಿ. ಬಿಕಾಸ್ ನಾನೇ ಸೀಡ್ಸ್ ಎಲ್ಲ ಹಾಕಿದ್ದೆ ಅಲ್ವಾ, ಸೊ ಹಂಗಾಗಿ ನಾನು ಹೇಳ್ತಾ ಇರ್ತೀನಿ ಅವಾಗವಾಗ. ಸೊ ಇದು ನಾನೇ ಹಾಕಿರೋದು ಸೀಡ್ಸು ಬಂದುಬಿಟ್ಟು ಅಂತ. ಸೊ ಅದು ತುಂಬ ಖುಷಿ ಆಯಿತು ನನಗೊಂದು ಪ್ಯಾಶನ್ ಫ್ರೂಟ್ ಇವಾಗ ಆಗ್ತಾ ಇದೆ ಅಲ್ಲ. ಸೊ ಹಂಗಾಗಿ ಇವಾಗ ಯಾಕೋ ಯಾವಾಗ್ಲೂ ಮೋಡ ಕವಿದಂಗೆ ಇರುತ್ತೆ, ಮಳೆ ಕೂಡ ಬರುತ್ತೆ ನೈಟ್ ಎಲ್ಲ. ಸೊ ವೆದರ್ ಅಂತೂ ಪ್ರೆಡಿಕ್ಟ್ ಮಾಡೋದಕ್ಕೇನೆ ಆಗೋದಿಲ್ಲ. ಫ್ರೆಂಡ್ಸ್, ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.